2-3-6 meters ಇದೆ ನೋಡಿ, ಎಂತ ವ್ಯೂ ಇದೆ ನೋಡಿ ಸ್ನೇಹಿತರೆ. ಸ್ನೋ ಬೇರೆ ಇದೆ ನೋಡಿ ಅಲ್ಲಿ. ಇನ್ನು ದಿಸ್ ದ ವೇ ಟು ದ ವಾಟರ್ ಫಾಲ್. ಎಂತ ರೂಟ್, ಎಂತ ಫಾಲ್ಸ್ ಇದು. ಹಿಂಗಿದೆ ವ್ಯೂ ಟೆಂಟ್ ಒಳಗಡೆಯಿಂದ. ಅಲ್ಲೋಡ ಪ್ರಪಂಚ ಎಷ್ಟು ಸುಂದರವಾದ. ಅಲ್ಲೋಡ ಅಲ್ಲಿ ಆಕಾಶ ನೋಡು, ಅಲ್ಲೋಡ ಕಾಗೆ ಹಾರ್ತಿದೆ ನೋಡು, ಅಲ್ಲೋಡ ಆ ಲೈಟ್ ಕಂಬ ನೋಡು, ಇದನ್ನೆಲ್ಲ ನೀನು ನೋಡಿದ್ಯಾ? ನೀನು ಹೊರಗೆ ಬಾ, ಇನ್ನು ಏನೋ ತೋರಿಸ್ತೀನಿ. ಸೊ ಇದೇ ಹೋಟೆಲ್ ರೂಮ್ ಇತ್ತು ನಿನ್ನೆ ತೋರಿಸ್ದಂಗೆ, 12 bed ಡಾರ್ಮಿಟ್ರಿ ಆಕ್ಚುಲಿ ಇದು, ಬಟ್ ಯಾರು ಇರ್ಲಿಲ್ಲ. ಇವತ್ತು ಚೆನ್ನಾಗಾಯ್ತು ನಿದ್ದೆ. 9:30 ನೀನೆಲ್ಲ ಪ್ಯಾಕ್ ಮಾಡಿಕೊಂಡು ಹೊರಡಕ್ ರೆಡಿ ಆಗ್ತಾ ಇದ್ದೀನಿ. ಅಲ್ಲಿದೆ ಗಾಡಿ. ಇವಾಗ ಹಾಸ್ಟೆಲ್ಲಿಂದ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಟು ನಾವೊಂದು ಮೌಂಟೇನ್ ಪಾಸ್ ಥ್ರೂ ರೈಡ್ ಮಾಡ್ಕೊಂಡು ಹೋಗ್ತೀವಿ. ಅದಾದಮೇಲೆ ಒಂದು ವಾಟರ್ ಫಾಲ್ಸ್ ವಿಸಿಟ್ ಮಾಡ್ತೀವಿ. ಅದಾದಮೇಲೆ ಕ್ಯಾಂಪಿಂಗ್ ಸ್ಪಾಟಲ್ಲಿ ಹೋಗಿ ರೀಚ್ ಆಗ್ತೀವಿ. ಸೊ ಗಾಡಿ ಎಲ್ಲ ಪ್ಯಾಕ್ ಆಗಿ ರೆಡಿ ಆಗಿದೆ, ಹೊರಡೋಣ. ಇಲ್ಲೇ ಒಂದು ಸಣ್ಣ ಲೇಕ್ ಇದೆ ಹೋಟ್ಲ ಹತ್ರ, ನೋಡ್ಕೊಂಡು ಬರೋಣ ಬನ್ನಿ. ಕಾರ್ ನೋಡಿ ಹೆಂಗಿದೆ, ಪೊಲೀಸ್ ಕಾರ್. ಟೂತ್ ಬ್ರಷ್ ಪೇಸ್ಟು ತಂದಿರಲಿಲ್ಲ, ನೀವು ಹೋಗಿ ತಗೊಳ್ಳೋಣ. ಇಲ್ಲೆಲ್ಲ ನೋಡಿದ್ರೆ ನೀವು ಈ ಥರ ರಾಕ್ಸ್ ಎಲ್ಲೆಲ್ಲಿ ಫ್ರೀ ಆಗಿರುತ್ತೋ ಅಲ್ಲಲ್ಲಿ ಚೈನು ಈ ಥರ ಹಾಕಟ್ಟಿ ಇಟ್ಟಿರ್ತಾರೆ, ನೆಟ್ ಥರ ಚೈನಲ್ಲ. ಅದೇ ಇದು ಯಾವುದು ರಾಕ್ ಬಿದ್ದರೂ ಅದರೊಳಗೆ ಇರಲಿ ಅಂತ, ಆಮೇಲೆ ಪಟ್ ಅಂತ ಅಷ್ಟು ಜೋರಾಗಿ ಈ ಕಡೆ ಬರದೇ ಇರಲಿ ಅಂತ. ಇಂಥ ಮೌಂಟೇನ್ ವ್ಯೂ ಕ್ರೇಜಿ. ಮೌಂಟೇನ್ಸು ಹಿಂಗೆ ಕಾಣಿಸ್ತಿದೆ. ಈ ಟ್ರಿಪ್ ಪೂರ್ತಿ ಡೊಲೊಮೈಟ್ಸ್ದು ಒಳ್ಳೆ ವ್ಯೂಸ್ ಸಿಗುತ್ತೆ. ಯುರೋಪಲ್ಲಿ ಹೆಂಗಿರುತ್ತೆ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಅಂತ ನೋಡಬೇಕು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕು ಮಾಡಿ, ಶೇರ್ ಮಾಡಿ ನಿಮ್ಮ ಬೈಕರ್ ಫ್ರೆಂಡ್ಸ್ ಜೊತೆಗೆ. ಇಲ್ಲಿ ಪೆಟ್ರೋಲ್ಗೆಲ್ಲ ಇವರು ಸೂಪರ್ ಅಂತಾರೆ, ಡೀಸೆಲ್ ನಾರ್ಮಲ್ ಡೀಸೆಲ್ ಅಂತಾರೆ. ಇಲ್ಲಿ ಏನೋ ಫುಲ್ ಸೆಲ್ಫ್ ಸರ್ವಿಸ್ ಇದೆ. ಫಸ್ಟು ನಾವು ದುಡ್ಡು ಕೊಡಬೇಕಂತೆ, 101 euro ಡೆಪಾಸಿಟು. ಇವಾಗ ಆಕ್ಟಿವೇಟ್ ಆಯ್ತು ಅದು. 101 euro ತೊಗೊಂಬಿಟ್ಟಿದಾರಲ್ಲ ಹೆಂಗೆ, ಫುಲ್ ತುಂಬಿಸ್ಬಿಟ್ಟಿದ್ದೀನಿ. 17.8 euros, 9.5 liters. ಇಂಟರ್ನೆಟ್ ಆನ್ ಮಾಡಿ ನೋಡೋಣ ರೀ ಎಷ್ಟು ದುಡ್ಡು ಹೋಗಿದೆ ಏನು ಕತೆ. ಅದೇ ಪೇಮೆಂಟ್ ಫಸ್ಟು 101 euros ತೊಗೊಂಡಿದ್ರು, ಆಮೇಲೆ 83 ರೀಫಂಡ್ ಮಾಡಿದ್ದಾರೆ. ಕಂಟಿನ್ಯೂ ಟು ಕ್ಯೂ ಪಾಸ್. ತಾತಪ್ಪ ಕಾರ್ ನಿಲ್ಲಿಸ್ಬಿಟ್ಟು ಫೋಟೋ ತೆಗ್ದ. DSLR ಇದ್ದರೆ ಒಳ್ಳೆ ಫೋಟೋ ಬರುತ್ತೆ. ಫೋನಲ್ಲೂ ಬಂದಿದೆ ಬಟ್ ವ್ಯೂ ನೋಡ್ಕೊಳ್ಳಿ ಹೆವಿ ಇದೆ. ಸ್ವಲ್ಪ ಲೈಟಾಗಿ ಮಳೆ ಬರ್ತಾ ಇದೆ, ಹಿಮಾಲಯನ್ ಹೋಯ್ತು ಅನ್ಸುತ್ತೆ ಅದು. ಸ್ವಲ್ಪ ಲೈಟಾಗಿ ಮಳೆ ಬರ್ತಾ ಇದೆ, ವ್ಯೂಸ್ ಏನು ಡಿಸ್ಟರ್ಬ್ ಆಗಿಲ್ಲದೆ ಇದ್ರೆ ಒಳ್ಳೆಯದು. ನೋಡೋಣ ಬನ್ನಿ. ಫಸ್ಟ್ ಟೊರ್ನಾಟೆ ಅಂದರೆ ಫಸ್ಟ್ ಕರ್ವ, ಸೆಕೆಂಡ್ ಕರ್ವ್ ಹತ್ತುತ್ತಾ ಇದ್ದೀವಿ ಮೌಂಟೇನ್. ಅದೇ ಪೀಕ್ ಅಂತ ಅನಿಸುತ್ತೆ. ನೋಡೋಣ 15th ಕರ್ವ್ ಹತ್ರ ಬಂದಿದ್ದೀವಿ. ಒಳ್ಳೆ ಮಜಾ ಇದೆ ಕರ್ವ್ಸ್. ಮಳೆ ಲೈಟಾಗಿರೋದ್ರಿಂದ, ಆಮೇಲೆ ರೋಡ್ ಒಂದೊಂದು ಕಡೆ ಸ್ವಲ್ಪ ಇದಿರೋದ್ರಿಂದ ಅಷ್ಟು ಕಾನ್ಫಿಡೆನ್ಸ್ ಬರ್ತಾ ಇಲ್ಲ. ಒಳ್ಳೆ ವ್ಯೂಸ್.
ಏನೋ ಬರ್ಬಿಟ್ಟಿದ್ದಾರೆ ರೋಡಲ್ಲೇ. 24th curve. ಸ್ನೋ ಪ್ಯಾಚಸ್ ಕಡೆಗೆ ಬಂದ್ಬಿಟ್ಟಿದೀವಿ. ಮೀಟರ್ಸ್ ಇದೆ ನೋಡಿ, ಎಂತ ವ್ಯೂ ಇದೆ ನೋಡಿ ಸ್ನೇಹಿತರೆ. ಇದೆ ಗೋವಾ ಪಾಸ್ದು ಹೈಯೆಸ್ಟ್ ಪಾಯಿಂಟು. ಒಳ್ಳೆ ವ್ಯೂ ಈ ಕಡೆಯಿಂದ ಆಲ್ಪ್ಸು, ಈ ಕಡೆ ಹೈಯೆಸ್ಟ್ ಪಾಯಿಂಟು ಈ ಥರ ಇದೆ. ಸ್ನೋ ಬೇರೆ ಇದೆ ನೋಡಿ ಅಲ್ಲಿ. ಇನ್ನು ಇಲ್ಲಿಂದ ಪಾಸ್ ಕಾಣಿಸುತ್ತೆ ಒಂಚೂರು, ಹಿಂಗೆ ಕರ್ವ್ಸು ಹಂಗೆ ಹೋಗ್ತಾ ಇದೆ. ಒಳ್ಳೆ ಮಜಾ ಇತ್ತು ಮಾತ್ರ ಓಡ್ಸೋಕ್ಕೆ. ಇನ್ನೊಂದು ಸ್ವಲ್ಪ ಹೊತ್ತು ಇರ್ಬೋದಾಗಿತ್ತು, ಬಟ್ ಅದೇ ಆಲ್ರೆಡಿ ಲೇಟ್ ಆಗ್ತಾ ಇದೆ ವಾಟರ್ಫಾಲ್ಸ್ಗೆ. ನೋಡೋಣ, ಅಲ್ಲೂ ಸ್ವಲ್ಪ ಈ ಲಗೇಜ್ ಎಲ್ಲ ಕ್ಯಾರಿ ಮಾಡಿಕೊಂಡು ತುಂಬ ದಿನ ಆಗಿದೆ ಬೇರೆ ಹೈಕ್ ಮಾಡಿ. ಕಂಪ್ಲೀಟ್ಲಿ ಸರೌಂಡೆಡ್ ಬೈ ಮೌಂಟೇನ್ಸ್. ಒಳ್ಳೆ ಟನಲ್ ರೋಡು, ರಿವೀಲ್ ನೋಡಿ ಮೌಂಟೇನ್ಸ್ದು ಕ್ರೇಜಿ. ಫುಲ್ ಪೀಸ್. ಏನು ಬ್ಯೂಟಿಫುಲ್ ರೋಡ್ಸ್ ಕ್ರೇಜಿ. ಫಾಲ್ಸ್ದು ಪಾರ್ಕಿಂಗ್ ಹತ್ರ ಬಂದಿದ್ದೀವಿ. ಇಸ್ ದಿಸ್ ದ ವೇ ಟು ದ ವಾಟರ್ಫಾಲ್? ಓಕೆ. ಹೌ ಲಾಂಗ್ ಡಸ್ ಇಟ್ ಟೇಕ್? ಐ ಥಿಂಕ್ ಸೋ ಅಬೌಟ್ ಆನ್ ಅವರ್. ಓಕೆ, ಥ್ಯಾಂಕ್ ಯು. ಸೊ ಇಲ್ಲೇ ಬಿಟ್ಟೋಗೋಣ ಅಂತಿದ್ದೀನಿ. ಹಿಂಗೆ ಲಗೇಜ್ನ ಏನು ಅಂತ ವ್ಯಾಲ್ಯೂಯಬಲ್ಸ್ ಏನು ಇಲ್ಲ ಇದ್ರಲ್ಲೇ, ಬರೀ ಬಟ್ಟೆಗಳಿದೆ ನಂದು. ನೋಡೋಣ, ಇಟಲಿ ಇಲ್ಲೇ ಜನ ಕದೀತಾರ ಏನು ಮಾಡ್ತಾರೆ ನೋಡೋಣ. ಸುಮ್ಮನೆ ಎಕ್ಸ್ಟ್ರಾ ವೆಯ್ಟ್ ಕ್ಯಾರಿ ಮಾಡ್ದಾಗುತ್ತೆ. ಇಲ್ಲೂ ಹೆಲ್ಮೆಟ್ಟು ಜಾಕೆಟ್ ಬೇರೆ ಭಾರ ಇದೆ. ಸೊ ಏನಕ್ಕೆ ಬೇಕು ಅಂತ ಇಲ್ಲೇ ಬಿಡ್ತಾ ಇದ್ದೀನಿ. ಸೊ ಇಲ್ಲಿ ಫಾಲ್ಸ್ಗೆ ಇಟಲಿಯನ್ನಲ್ಲಿ ಕಸ್ಕಾಟ ಅಂತ ಹೇಳ್ತಾರೆ, ಕಸ್ಕಾಟ ಡಿಫೆನೆಸ್. ಇಲ್ಲಿಗೆ ಹೋಗ್ತಾ ಇದ್ದೀವಿ. ಮೋಟರ್ ಸೈಕಲ್ ಓಡಿಸ್ಕೊಂಡು ಹೈಕಿಂಗು ಮಾಡಬೇಕು ಅಂತಂದರೆ ಈ ಥರ ಇರುತ್ತೆ ಕಂಡೀಷನ್. ಹೈಕ್ ಮಾಡ್ತಾ ಮಾಡ್ತಾ ಇಲ್ಲಿವರೆಗೆ ಬಂದಿದ್ದೀವಿ. ಒಳ್ಳೆ ವ್ಯಾಲಿ ವ್ಯೂ ಪಾಯಿಂಟ್. ರೂಟ್ ನೋಡಿದ್ರೆ ಹಿಂಗಿದೆ ಎಡ್ಜ್ ಆಫ್ ದಿ ಇದರಲ್ಲೇ. ಇಂಥ ಟೈಮಲ್ಲೇ ಮಳೆ ಬರ್ತಾ ಇದೆ. ಕಡೆ ಈ ಥರ ಪ್ರಭಾತ. ಈ ರೂಟಲ್ಲಿ ಬಂದಿದ್ದು ಈ ಕೇಬಲ್ ಇದಿರೋದಕ್ಕೆ ಇಷ್ಟ ಬರೋಕ್ಕಾಯಿತು. ಸ್ಪ್ರೇ ಹೊಡಿತಾ ಇದೆ ನೀರು, ಆ ಲೆವೆಲ್ಗಿದೆ ನೋಡಿ. ಎಂಥ ಬ್ಯೂಟಿಫುಲ್ ಫಾಲ್ಸ್. ನಮ್ಮದು ಜರ್ಮನಿಲಿ ಈ ಥರ ಸ್ವಲ್ಪ ಡೇಂಜರಸ್ ಅನಿಸುವಂಥ ಫಾಲ್ಸ್ ತುಂಬ ಕಮ್ಮಿ. ಹೀಗೆ ಈ ಕೇಬಲ್ ಪಾತು ಫಾಲ್ಸ್ ಕೆಳಗಿಂದ ಹೋಗಿ ಆ ಕಡೆ ಅಲ್ಲಿದೆ ಕಾಣ್ತಾ ಇದೆ ನೋಡಿ ಸಂಧಿ ರೂಟು, ಅಲ್ಲಿಯೂ ಕರ್ಕೊಂಡು ಹೋಗ್ತಾ ಇದೆ. ಎಂಥ ರೂಟು, ಎಂಥ ಫಾಲ್ಸ್ ಇದು. ವಾಟರ್ ಫಾಲ್ಸ್ ಇದೆ ಅಂತ ಹೆಂಗಿದೆ ನೋಡಿ ವ್ಯೂ, ಕ್ರೇಜಿ. ಈ ಪಾತ್ ಅಲ್ಲೇ ಇದು ಕಟ್ಟಿದಾನಲ್ಲ ಅವ್ನಿಗೆ ಏನು ಹೇಳ್ಬೇಕು. We'll be right back.
ಅಲ್ಲಿಂದ ಬಂದೆ, ಬೈಕ್ ಮೇಲೆ ಎಲ್ಲ ಫುಲ್ ಸ್ಪ್ಲಾಶ್ ಆಗಿತ್ತು. ನೀಟಾಗೆಲ್ಲ ಒರೆಸ್ಕೊಂಡು ಇವಾಗ ಕೆಳಗೆ ಹೊರಡ್ತಾ ಇದ್ದೀನಿ. ಬೈಕ್ ಹತ್ರ ಹೋಗ್ತೀನಿ, ನೋಡೋಣ ಬ್ಯಾಗ್ ಇನ್ನೂ ಹಂಗೆ ಇದೆಯಾ, ಏನಾದರೂ ಮಾಡಿದಾರ. ನೋಡಿ ಸ್ನೇಹಿತರೆ, ಬ್ಯಾಗೇ ಇದೆ, ಏನೂ ಆಗಿಲ್ಲ, ಹಿಂಗೆ ಪ್ಯಾಕ್ ಆಗಿತ್ತು ಹಂಗೆ ಇದೆ. ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತಾ ಇತ್ತು, ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ. ಇವಾಗ ಯಾವುದೋ ಒಂದು ರೆಸ್ಟೋರೆಂಟ್ ನೋಡಿದ್ದೀನಿ. ಇವಾಗ ಇವನೊಬ್ಬ ಯಾರೋ ಓಪನ್ ಇಟ್ಟಿದ್ದ, ಇದೆ ಲಾಸ್ಟ್ ಪೀಸ್ ಅನ್ಸುತ್ತೆ. ಇನ್ನೊಂದು ನಾನು ತಕ್ಕೊಂಡು ಹೋಗಿದ್ದಾನೆ, ಎರಡೇ ಪೀಸ್ ಇತ್ತು. ಇವಾಗ ಸಿಗ್ತಾ ಇದೆ ನೋಡಿ. ಥ್ಯಾಂಕ್ ಯು. ಲೈಟಾಗಿ ತಿಂದಿದ್ದಾಯ್ತು. ಈಗ ಇಕ್ವಾಲ್ಟಿನಾ ಅನ್ನೋ ಊರಿಂದ ಹೋಗಿ ಅಲ್ಲಿ ಟೋಬಾಲ್ಕರ್ಸಿ ಹತ್ರ ಹೋಗಿ ಕೇಳ್ತೀನಿ ಕ್ಯಾಂಪಿಂಗ್ ಫ್ಲಾಟ್ ಸಿಗುತ್ತಾ ಅಂತ, ನೋಡೋಣ. ಇಂಥ ರೀಜನಲ್ಲೂ ಇದೆಲ್ಲ ಸ್ಪೀಡ್ ಕ್ಯಾಮ್ರಾಸ್, ಇದು ಆ ಕಡೆಗೆ ಪಾಯಿಂಟ್ ಆಗ್ತಾ ಇದೆ, ರೇಡಾರ್ ಆ್ಯಂಡ್ ಕ್ಯಾಮ್ರಾ ಅಂತ ಅನ್ಸುತ್ತೆ. ಇಂಥ ರೀಜನಲ್ಲೂ ಸ್ಪೀಡ್ ಕ್ಯಾಮ್ರಾ ರೇಡಾರ್ ಎಲ್ಲ ಹಾಕಿಟ್ಟಿದ್ದಾರೆ ಅಂದರೆ ಪರವಾಗಿಲ್ಲ. ಇವಾಗ ಕ್ಯಾಂಪಿಂಗ್ ಸ್ಪಾಟ್ ಹತ್ರ ಬಂದಿದ್ದೀನಿ. ಇಲ್ಲಿ ಹೋಗಿ ರಿಸೆಪ್ಷನ್ ಅಲ್ಲಿ ಕೇಳ್ಕೊಂಡು ಬರೋಣ, ಬನ್ನಿ ಅವೈಲೇಬಿಲಿಟಿ ಇದೆಯಾ. ಸೊ ಫಸ್ಟು ಕೊಂಡು ಹೋಗಿ ನೋಡ್ಕೊಂಡು ಬಾ, ಖಾಲಿ ಇದೆಯಾ ಪ್ಲೇಸು ಅಂತ ಹೇಳಿದ್ದಾಳೆ. ಇಲ್ಲಿ ಇಲ್ಲೇನಿದೆ, ಇದು ಟೆಂಟ್ ಇರೋ ಜಾಗ. ನಂದೊಂದು ಸಣ್ಣ ಟೆಂಟ್ ಹಾಕೋದಕ್ಕೆ ಅವೈಲಬಿಲಿಟಿ ಇತ್ತು, ಸೊ ಅದಕ್ಕೆ ಈ ಕಾರ್ಡ್ ಕೊಟ್ಟಿದ್ದಾರೆ. ಈ ಕ್ಯಾಂಪಿಂಗ್ ಸ್ಪಾಟಿಗೆ €30 ನಾವು ಪೇ ಮಾಡಬೇಕು. ಒಳ್ಳೆ ಒಳ್ಳೆ ಕ್ಯಾಂಪರ್ ವ್ಯಾನ್ಸ್ಗಳು ಎಲ್ಲ ತಂದು ಟೆಂಟ್ ಅವರು ತಂದಿದ್ದಾರೆ. ನಮ್ಮ ಬೈಕರ್ ಬಾಯ್ಸ್ ಇಲ್ಲಿದ್ದಾರೆ, ಬೈಕ್ಸ್ನ ಇಲ್ಲಿ ಹಾಕ್ಕೊಂಡಿದ್ದಾರೆ. ಸೆಟಪ್ ಮಾಡಿ ಇಲ್ಲಿಟ್ಟಿದ್ದೀನಿ. ಟವಲ್ ಬೇರೆ ಒಣಾಕೋದಕ್ಕೆ ಹಾಕಿದ್ದೀನಿ, ಮೇಲ್ಗಡೆ ಮಳೆ ಬಂದು ಸ್ವಲ್ಪ ನೆಂದಿತ್ತು. ಸದ್ಯಕ್ಕೆ ವೆದರ್ ಚೆನ್ನಾಗಿದೆ ಅಂತ ಹಾಕಿದ್ದೀನಿ. ಇಲ್ಲಿಂದ ನಮ್ಮ ವ್ಯೂ ಹಿಂಗಿರುತ್ತೆ, ಗಾಡಿಗಳು ಇಲ್ಲಿದೆ. ಸುಮ್ಮನೆ ಹಂಗೆ ಒಂದು ರೌಂಡ್ ಹಾಕ್ಕೊಂಡು ಬರೋಣ. ವಾಪಸ್ ಟೆಂಟ್ ಹತ್ರ ಬಂದೆ, ಮೇಲ್ಗಡೆ ಒಣಾಕಿರೋದು ಹಂಗೆ ಇದೆ. ಹಿಂಗಿದೆ ವ್ಯೂ ಟೆಂಟ್ ಒಳಗಡೆಯಿಂದ. ಹಿಂಗೆ ಸೆಟ್ಲ್ ಆಗಿದ್ದೀನಿ ನೋಡಿ. ಕ್ಯಾಂಪಿಂಗ್ ಸ್ಟೋವ್ ಎಲ್ಲ ತಂದ್ಕೊಂಡಿದ್ದೀನಿ. ಚಿಲಿ ಸಿನ್ ಕಾರ್ನೆ ಅಂತ ಸಿಕ್ಕಾಪಟ್ಟೆನೇ ಇದೆ, 800 grams ಇದೆ ಇದು. ಇದನ್ನೇ ಪಾತ್ರೆ ಥರ ಯೂಸ್ ಮಾಡೋಣ ಅಂತಿದ್ದೀನಿ, ಡೈರೆಕ್ಟ್ ಇದನ್ನೇ ಸ್ಟೋವ್ ಮೇಲೆ ಇಡೋದು. ಮಳೆ ಬರ್ತಿದೆ ಅಂತ ಒಳಗೇನೆ ಮಾಡ್ತಾ ಇದ್ದೀನಿ, ಬಟ್ ಇಲ್ಲ ಅಂದರೆ ಇದು ತುಂಬ ಡೇಂಜರಸ್ಸು ಟೆಂಟ್ ಒಳಗೆ ಬುಕ್ ಮಾಡೋದು. ಹಿಂಗಿದೆ ನೋಡಿ, ಡೈರೆಕ್ಟ್ ಇದ್ರ ಮೇಲೆ ಇಡ್ತಾ ಇದ್ದೀನಿ. ಚೆನ್ನಾಗಿ ಬಾಯ್ಲ್ ಬರಲಿ ಅಂತ ಇದನ್ನೇ ಮುಚ್ಚಿದ್ದೀನಿ. ಬಿಸಿ ಅಂತೂ ಆಗಿದೆ, ಹಿಂಗೆ ಇದ್ರ ಮೇಲೆ ಇಟ್ಟು ತಿಂತಾ ಇದ್ದೀನಿ. ಸೋಯಾ ಚಂಕ್ಸು, ಕಿಡ್ನಿ ಬೀನ್ಸು, ಕಾರ್ನು ಎಲ್ಲ ಇದೆ. ರಾತ್ರಿ ಎಲ್ಲ ತುಂಬ ಮಳೆ ಬರ್ತಿತ್ತು, ಬಟ್ ಅಂದರೂ ಪರವಾಗಿಲ್ಲ, ನಿದ್ದೆ ಚೆನ್ನಾಗಾಯ್ತು. ಟೈಮ್ ಈಗ 6:46. ಸಮ್ಮರ್ ಇರೋದ್ರಿಂದ ಬೇಗ ಸನ್ರೈಸ್ ಆಗುತ್ತೆ. ಬನ್ನಿ ನೋಡೋಣ ಆಚೆ ಹೆಂಗಿದೆ ಅಂತ. ಮಳೆ ಹನಿಗಳು ನೋಡಿ ಟೆಂಟ್ ಮೇಲೆ ಇನ್ನೂ ಹಂಗೆ ಇದೆ. ಸೊ ಇವತ್ತಿನ ಪ್ಲ್ಯಾನ್ ಬೇರೆ ಏನೂ ಇಲ್ಲ, ನಾನು ಮ್ಯೂನಿಕಲ್ಲೇ ವಾಸ ಮಾಡೋದು, ವಾಪಸ್ ಜರ್ಮನಿಗೆ ಹೋಗ್ಬೇಕಾಗಿದೆ. ಅದಕ್ಕೆ ಈ ವ್ಲಾಗ್ನ ಇಲ್ಲೇ ನಿಲ್ಲಿಸ್ತಾ ಇದ್ದೀನಿ. ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯೂರೋಪಲ್ಲಿರೋ ಈ ಥರ ಎಕ್ಸ್ಪೀರಿಯನ್ಸಸ್ನ ತೋರಿಸ್ತಾ ಇರ್ತೀನಿ. ಮತ್ತೆ ಮುಂದಿನ ವ್ಲಾಗಲ್ಲೇ ಸಿಗೋಣ.